ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ? ಆ್ಯಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕ್ರಿಟಿಕಲ್ ಲೆವೆಲ್ಸ್ಗಳಲ್ಲಿ ಸಪೋರ್ಟ್ ತೊಗೊಂಡು ಬೌನ್ಸ್ ಆಗಿದೆ. ಆದರೆ ಮಾರ್ಕೆಟ್ ಅವರ್ ಆದಮೇಲೆ ಶಾಕಿಂಗ್ ಹಣದುಬ್ಬರದ ನಂಬರ್ ಬಂದಿದೆ. ಸೊ ಏನಿದೆ ಹಣದುಬ್ಬರದ ನಂಬರು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತೇನೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ಮುಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿ, ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ಆ್ಯಂಡ್ ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು, ಟ್ರೇಡಿಂಗ್ ಮಾಡ್ಬೇಕಂದ್ರೆ ಏಂಜಲ್ ಒನ್ನಲ್ಲಿ ಅಕೌಂಟ್ನ ತೆಗಿಬೋದು. 10 ನಿಮಿಷದಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಅಕೌಂಟನ್ನು ಓಪನ್ ಮಾಡ್ಬೋದು. ನೆನಪಿರಲಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಆಗಿರುತ್ತೆ ಹೊರತು ಯಾವುದೇ ರೀತಿಯ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸರಿಗಳು ಆಗಿರೋದಿಲ್ಲ. ನಾನು ಸಿ ಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಸಾರಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ನ ಮಾಡಬಹುದು. ಆ್ಯಂಡ್ ಬೆಳಿಗ್ಗೆ ಏಷ್ಯನ್ ಮಾರುಕಟ್ಟೆಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋದಾದರೆ, ಏಷ್ಯನ್ ಮಾರುಕಟ್ಟೆಗಳು ವೀಕ್ ಇದ್ದು, ಎಸ್ಪೆಷಲಿ ಚೀನಾ, ಹಾಂಗ್ಕಾಂಗ್, ಜಪಾನ್ ಎಲ್ಲ ಕೂಡ ಡೌನ್ ಇತ್ತು. ಯು ಎಸ್ ಫ್ಯೂಚರ್ಸ್ ಕೂಡ ಫ್ಲಾಟ್ ಟು ನೆಗೆಟಿವ್ಲಿ ಟ್ರೇಡ್ ಆಗ್ತಾ ಇತ್ತು. ನಮ್ಮ ನಿಫ್ಟಿನ ತಗೊಂಡ್ರೆ ನಿಫ್ಟಿ ನೆಗೆಟಿವ್ಲಿ ಓಪನ್ ಆಗತ್ತೆ. ಆದರೆ ಈವನ್ ನಾನು ನಿನ್ನೆ ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ಎತ್ತಿಸಾಗಲಿದೆ ಈ ವಾರದ ಮಾರುಕಟ್ಟೆ ವಿಡಿಯೋದಲ್ಲಿ ಹೇಳಿದ್ದೆ, ನಿಫ್ಟಿ ಇನ್ ಕೇಸ್ ಏನಾದರೂ ಫಾಲ್ ಆಯಿತು ಅಂತ ಹೇಳಿದ್ರೆ ಪ್ರೀವಿಯಸ್ದು ಒಂದು ಲೋ ಏನಿದೆ, ನಾನು ಇಲ್ಲಿ ಫ್ರೆಶ್ ಆಗಿ ನಿನ್ನೆ ಗೆರೆಯನ್ನು ಕೂಡ ಎಳೆದಿದ್ದೆ, ಯಾವ ಡೇಟ್ಗೆ ಮಾಡಿರ್ತಕ್ಕಂತಹ ಲೋ ಅದು ನೋಡ್ತಾ ಹೋಗೋದಾದರೆ ಜುಲೈ 3ನೇ ತಾರೀಕು ಮಾಡಿರ್ತಕ್ಕಂಥ ಲೋ ಅದು. ಸೊ 19,230 ಲೆವೆಲ್ಗಳು ಇಲ್ಲಿಗೆ ಬಂದು ನಿಫ್ಟಿ ಸಪೋರ್ಟ್ ತಗೊಬಹುದು. ಇನ್ ಕೇಸ್ ಅದನ್ನು ಕೂಡ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ನೆಕ್ಸ್ಟ್ 19,000 ಲೆವೆಲ್ ಅಂತ ನಿನ್ನೆ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ. ಬಟ್ ನಾನು ಈ ವಾರಕ್ಕೆ 19,300 ರೇಂಜ್ ನಿಫ್ಟಿ ಆಟಾಡ್ಬೋದು ಅಂತ ಹೇಳಿದ್ದೆ. ಸೊ 19,230 ನಿಫ್ಟಿ ಟಚ್ ಮಾಡಲಿಲ್ಲ, ಬಟ್ ಓಪನ್ ಆದ ಒಂದು ಅರ್ಧ ಗಂಟೆ ಒಳಗೇನೆ 19,257 ಲೆವೆಲ್ಗಳನ್ನು ನಿಫ್ಟಿ ಟಚ್ ಮಾಡುತ್ತೆ. ಅಲ್ಲಿಂದ ಸಪೋರ್ಟ್ ತಗೊಂಡು ಬೌನ್ಸ್ ಆಗಲಿಕ್ಕೆ ಶುರು ಮಾಡುತ್ತೆ. ಒಂದು ಹಂತದಲ್ಲಿ 150 ಹೆಚ್ಚು ಅಂಕಗಳ ಕುಸಿತ ಕಂಡಿದ್ದ ನಿಫ್ಟಿ ಆಮೇಲೆ ರಿಕವರಿ ಆಗಿ ಕೊನೆಗೆ ಗ್ರೀನಲ್ಲಿ ಕ್ಲೋಸ್ ಆಗುತ್ತೆ. 6 ಅಂಕಗಳ ಪಾಸಿಟಿವ್ಲಿ ಕ್ಲೋಸ್ ಆಗುತ್ತೆ, ಮೇಲೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಸ್ಟ್ರಾಂಗ್ ಸೆಲ್ ಅನ್ ರೈಸು 19,450 ಲೆವೆಲ್ಗಳಲ್ಲಿ ನಿಫ್ಟಿಗೆ ಕಂಡು ಬರುತ್ತೆ. ಸೊ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ನಿಫ್ಟಿ ಎಗೈನ್ 19,300 ಮೇಲೆ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸೊ ನಿಫ್ಟಿ 3ನೇ ತಾರೀಕು ಆಗಸ್ಟ್ 19,300 ಲೆವೆಲ್ಗಳನ್ನು ಟಚ್ ಮಾಡಿತ್ತು, ಬಟ್ 19,300 ಮೇಲೆ ಕ್ಲೋಸ್ ಆಗಿತ್ತು. ಇವತ್ತು ಕೂಡ 19,300 ಕೆಳಗೆ ಬಂದು 19,300 ಮೇಲೆ ಕ್ಲೋಸ್ ಆಗಿದೆ. ಬುಲ್ಸ್ಗಳಿಗೆ ಇದು ಸ್ವಲ್ಪ ಆಶಾದಾಯಕವಾದ ವಿಚಾರ. ಆದರೆ ಎಷ್ಟು ದಿನ ಈ ಲೆವೆಲ್ಗಳನ್ನು ಹೋಲ್ಡ್ ಮಾಡುತ್ತೆ ನಿಫ್ಟಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ನಾಳೆ ಸ್ವತಂತ್ರೋತ್ಸವದ ಪ್ರಯುಕ್ತ ಮಾರುಕಟ್ಟೆ ರಜೆ ಇರ್ತದೆ, ಬುಧವಾರ ಮತ್ತೆ ಆಕ್ಷನ್ ಕಂಟಿನ್ಯೂ ಆಗತ್ತೆ. ಸೊ ಹಾಗಾದರೆ ಬುಧವಾರಕ್ಕೆ ಲೆವೆಲ್ಸ್ ಏನು ಅಂತ ಈಗಲೇ ಅದರ ಡಿಸ್ಕಷನ್ ಮಾಡೋದು ಬೇಡ. ಸಾಧ್ಯವಾದರೆ ನಾಳೆ ಯಾವುದಾದ್ರು ವಿಡಿಯೋ ಇದೆ ಬರ್ತೇನೆ. ಅದರ್ವೈಸ್ ಬುಧವಾರಕ್ಕೆ ಲೆವೆಲ್ಗಳು, ಇವತ್ತೇನು ನಿಫ್ಟಿ ಲೋ ಮಾಡಿದೆ ಇದನ್ನು ನಿಫ್ಟಿ ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಇನ್ ಕೇಸ್ ಇವತ್ತಿನ ಲೋ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಮೇ ಬಿ ನಿಫ್ಟಿ ಆಲ್ ದ ವೇ 19,000 ಟಚ್ ಮಾಡುವ ಚಾನ್ಸಸ್ ಇದೆ ಶಾರ್ಟ್ ಟರ್ಮಲ್ಲಿ. ಸೊ ಇವತ್ತಿನ ಲೋ ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆನ್ ಅ ಕ್ಲೋಸಿಂಗ್ ಬೇಸಿಸ್ 230 ಕೆಳಗೆ ಕ್ಲೋಸ್ ಆಯಿತು ಅಂದರೆ ಭಾಳ ಬೇರಿಷ್ನೆಸ್ ಬರುತ್ತೆ. ಅಪ್ಪರ್ ಸೈಡ್ ನಿಫ್ಟಿ ಮೇಲೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ 19,500 ಲೆವೆಲ್ಗಳು ರೆಸಿಸ್ಟೆನ್ಸ್ ಇದೆ, 19,600 ಅಂತೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಸೆಲ್ ಆನ್ ರೈಸ್ ಕಂಡು ಬರ್ಬೋದು. ಆ್ಯಂಡ್ ಭಾರತದ ಹಣದುಬ್ಬರದ ನಂಬರ್ ಕೂಡ ಬಂದಿದೆ, ಶಾಕಿಂಗ್, ಎಕ್ಸ್ಪೆಕ್ಟೇಷನ್ಸ್ಗಿಂತ ಭಾಳ ಜಾಸ್ತಿ ಬಂದಿರತಕ್ಕಂಥದ್ದು, ಆರ್ಬಿಐ ಟಾಲರೆನ್ಸ್ ಲಿಮಿಟ್ನ ದಾಟಿ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಮಾರುಕಟ್ಟೆಯಲ್ಲಿ ವೀಕ್ನೆಸ್ ಪರ್ಸಿಸ್ಟ್ ಆಗ್ಬೋದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದರೆ ಬ್ಯಾಂಕ್ ನಿಫ್ಟಿ ಕೂಡ 150-160 ಅಂಕಗಳ ನೆಗೆಟಿವ್ಲಿ ಓಪನ್ ಆಗುತ್ತೆ. ಆ್ಯಂಡ್ ಆಲ್ ದ ವೇ 43,776 ಕುಸಿತವನ್ನು ಕಾಣುತ್ತೆ ಅರ್ಧ ಗಂಟೆ ಒಳಗೆ. ಆಮೇಲೆ ಬ್ಯಾಂಕ್ ನಿಫ್ಟಿಯಲ್ಲೂ ಬೌನ್ಸ್ ಕಂಡು ಬರುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ಒಂದು ಹಂತದಲ್ಲಿ ಮಾತ್ರ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿರುತ್ತೆ, ಬಟ್ ಆಮೇಲೆ ಮತ್ತೆ ಕುಸಿತವನ್ನು ಕಂಡು 108 ಅಂಕಗಳ ನೆಗೆಟಿವ್ಲಿ ಕ್ಲೋಸ್ ಆಗುತ್ತೆ. ವೀಕ್ನೆಸ್ ಮುಂದುವರೆದಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಆರ್ ಬಿ ಐ ಎಸ್ಪೆಷಲಿ ಆರ್ ಬಿ ಐ ಸಿ ಆರ್ ಆರ್ನ ಇನ್ಕ್ರಿಮೆಂಟಲ್ ಸಿ ಆರ್ನ ಜಾಸ್ತಿ ಮಾಡಿದಾಗಿಂದ ಭಾಳಷ್ಟು ಇನ್ನೂ ವೀಕ್ನೆಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡು ಬಂದಿದೆ. ಸೊ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದಂಗೆ 43,600 ಲೆವೆಲ್ಗಳು ಬ್ಯಾಂಕ್ ನಿಫ್ಟಿಗೆ ವೆರಿ ವೆರಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಆ ಸಪೋರ್ಟ್ ಹತ್ರ ಬ್ಯಾಂಕ್ ನಿಫ್ಟಿ ಇವತ್ತೇನು ಬಂದಿರಲಿಲ್ಲ, ಅದಕ್ಕಿಂತ ಮುಂಚೆನೆ ಬೌನ್ಸ್ ಆಯಿತು. ಬುಧವಾರಕ್ಕೂ ನೋಡ್ತಾ ಹೋಗೋದಾದ್ರೆ 43,600 ವೆರಿ ಕ್ರಿಟಿಕಲ್ ಲೆವೆಲ್, ಆ ಲೆವೆಲ್ಗಳ ಮೇಲೆ ಕ್ಲೋಸ್ ಆಗೋದು ಬ್ಯಾಂಕ್ ನಿಫ್ಟಿಗೆ ಭಾಳ
ಇಂಪಾರ್ಟೆಂಟ್. ಅಪ್ಸೈಡ್ ಅಲ್ಲಿ 44,500 ಲೆವೆಲ್ಗಳು ಬ್ಯಾಂಕ್ ನಿಫ್ಟಿಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಬ್ಯಾಂಕ್ ನಿಫ್ಟಿ ಈ ರೇಂಜ್ ಅಲ್ಲಿ 44,500 43,600 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಕ್ಕಂತಹ ಚಾನ್ಸ್ ಇದೆ ಕನ್ಸೋಲಿಡೇಷನ್. ಸೊ ಸೆಲ್ ಆನ್ ರೈಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕಂಡು ಬರಬಹುದು. ಆದರೆ ಬ್ಯಾಂಕ್ ನಿಫ್ಟಿ ಭಾಳಷ್ಟು ಬಿದ್ದಿರೋದ್ರಿಂದ ಆಲ್ ಟೈಮ್ ಹೈಯಿಂದ ಶಾರ್ಟ್ ಕವರಿಂಗ್ ರ್ಯಾಲಿ ಬಂದರೂ ಅಷ್ಟೇ ಶಾರ್ಟ್ ಸ್ಟ್ರಾಂಗ್ ಆಗಿ ಬರುತ್ತೆ. ಬಟ್ ಒನ್ಸ್ 44,500 ಕ್ರಾಸ್ ಆದರೆ ಮಾತ್ರ, ಅಲ್ಲಿ ಸಸ್ಟೈನ್ ಆದರೆ ಮಾತ್ರ ರ್ಯಾಲಿ ಸ್ಟ್ರಾಂಗ್ ಆಗಿ ಬರಬಹುದಾದ ಚಾನ್ಸಸ್ ಇದೆ. ನಿಫ್ಟಿ 50 ದಿವಿ ಸ್ಲ್ಯಾಬ್, ಇನ್ಫೋಸಿಸ್, LTIM ಎಲ್ಲ 50 ಪಾಸಿಟಿವ್ ಇದ್ರೆ, ಅದಾನಿ ಗ್ರೂಪ್ ಆಫ್ ಶೇರ್ಸ್ಗಳು ನೆಗೆಟಿವ್ ಇದ್ವು, ಎಸ್ಪೆಷಲಿ ಅದಾನಿ ಎಂಟರ್ಪ್ರೈಸಸ್ 3.5%, ಅದಾನಿ ಪೋರ್ಟ್ 2.13% ಕುಸಿತವನ್ನು ಕಂಡಿತ್ತು. ಡೆಲಾಯ್ಟ್ ಆಡಿಟರ್ ಪೊಸಿಷನಿಂದ ಏನು ಕ್ವಿಟ್ ಆಗಿರ್ತಕ್ಕಂಥದ್ದು ಅದಾನಿ ಗ್ರೂಪ್ ಆಫ್ ಶೇರ್ಸಲ್ಲಿ ನೆಗೆಟಿವಿಟಿ ಬರಲಿಕ್ಕೆ ಇವತ್ತು ಕಾರಣ ಆಗಿತ್ತು. ನಿಫ್ಟಿ 500 ನೋಡ್ತಾ ಹೋದರೆ ಒಲೆಕ್ಟ್ರಾ, ಸೊ ಒಲೆಕ್ಟ್ರಾ ನಾನು ಭಾಳ ಅಪರ್ಚುನಿಟಿಗೆ ಟ್ರೈ ಮಾಡ್ತಿದ್ದೆ. ಇದೆಲ್ಲಾದರೂ 950 940 ಲೆವೆಲ್ಗಳು ಬಂದರೆ ಎಷ್ಟಾಗುತ್ತೋ ಅಷ್ಟು ಶೇರ್ನ ತೊಗೋಬೇಕು ಅಂತ, ಬಟ್ ಬರಲೇ ಇಲ್ಲ. ಸೊ 1060-70 ಬಂದಲ್ಲಿಂದ ಮೇಲಕ್ಕೆ ಹೋಗಿದೆ, ಆಲ್ಮೋಸ್ಟ್ 10% ಇರಿಕೆ. ಇನ್ನು ಶಿಪ್ಪಿಂಗ್ ರಿಲೇಟೆಡ್ ಶೇರ್ಗಳೆಲ್ಲ ಇವತ್ತು ಗ್ರೀನಲ್ಲಿದ್ವು. ಮಸ್ಡಾಕ್, ಕೊಚಿನ್ ಶಿಪ್ ಯಾರ್ಡ್ ಇವೆಲ್ಲ ಕೂಡ ಇವತ್ತು ಒಳ್ಳೆಯ ಏರಿಕೆಯನ್ನು ಕಂಡಿದ್ದು. JBMA, ಆಂಬರ್, PVR ಎಲ್ಲ ಅಪ್ಪಲಿದ್ದ ಶೇರುಗಳಾಗಿದ್ವು. IRFC 50 ಮತ್ತೆ ಇವತ್ತು ಕ್ರಾಸ್ ಮಾಡಿದೆ. ಯಾರು ಹಾಗಾದರೆ ನಿಫ್ಟಿ 500 ಅತಿ ಹೆಚ್ಚು ಕುಸಿತವನ್ನು ಕಂಡಿಡ್ತಕ್ಕಂಥ ಶೇರುಗಳನ್ನು ನೋಡ್ತಾ ಹೋದಾದರೆ, ನಿಫ್ಟಿ 500 ನೈಕ ರಿಸಲ್ಟ್ ನಾವು ಪೋಸ್ಟ್ ಮಾಡಿತ್ತು 8.28% ಕುಸಿತ. ಫಿನ್ ಕೇಬಲ್ ಇದರಲ್ಲಿ ಭಾಳ ಅಪರ್ಚುನಿಟಿನ ನಾನು ನೋಡ್ತಾ ಇದ್ದೇನೆ. ಆ್ಯಂಡ್ ನಾಳೆ ಸಾಧ್ಯವಾದರೆ ಒಂದು ಕೇಬಲ್ ರಿಲೇಟೆಡ್ ಶೇರುಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ, ನೋಡ ಸಾಧ್ಯವಾದರೆ ಮಾತ್ರ. ಪಾಲಿಪ್ಲೆಕ್ಸ್ ನನ್ನ ಲಾಂಗ್ ಟರ್ಮ್ ಶೇರು, ಮತ್ತೆ ಕುಸಿತವನ್ನು ಕಾಣ್ತಾ ಇದ್ದರು. ಟಿಮ್ ಕೆನ್ ಕಬ್ಬೆಲ್ಲ ಫ್ಯಾಕ್ಟ್ ಎಲ್ಲ ಡೌನಲ್ಲಿ ಇದ್ದ ಶೇರುಗಳಾಗಿದ್ದು. ಅಸಾಹಿ ಇಂಡಿಯಾ ನಾನು ಲಾಂಗ್ ಟರ್ಮ್ ಸಜೆಷನ್ ಮಾಡಿದ್ದೆ, ಇದೇ ಲೆವೆಲ್ಗಳಲ್ಲಿ ನಾನು ಸಜೆಷನ್ ಮಾಡಿರೋದು. ಅಗೈನ್ 560 ಲೆವೆಲ್ಗಳು ಹೋಗಿ ಈಗ ಮತ್ತೆ ಅದೇ ಲೆವೆಲ್ಗಳಿಗೆ ಬಂದಿದೆ ಅಸಾಹಿ ಇಂಡಿಯಾ ಗ್ಲಾಸ್. ಆ್ಯಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಕುಸಿತದಲ್ಲಿದ್ವು. ಇಂಡಿಯಾ ವಿಕ್ಸ್ ರೈಸ್ ಆಗ್ತಾ ಇದೆ 4% ಏರಿಕೆ. ಆ್ಯಂಡ್ ಮೆಟಲ್ ಭಾಳಷ್ಟು ಕುಸಿತವನ್ನು ಕಂಡ ಸೆಕ್ಟರ್ ಆಗಿತ್ತು. ಇತ್ತೀಚೆಗೆ ಒಳ್ಳೆ ರ್ಯಾಲಿಯನ್ನು ಕೊಟ್ಟಿತ್ತು ಮೆಟಲ್, ಬಟ್ ಕುಸಿತ ದೊಡ್ಡ ಮಟ್ಟದಲ್ಲಿ ಕಂಡುಬಂದಿದೆ. FIIಗಳು 2324 ರೂಪಾಯಿ ಮತ್ತು ಶೇರುಗಳನ್ನು ನಮ್ಮ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಸೆಲ್ ಮಾಡಿದರೆ ಕಂಟಿನ್ಯೂಟಿ ಮುಂದುವರೆದಿದೆ. ಶುಕ್ರವಾರ ಕೂಡ ಹೆವಿ ಅಮೌಂಟ್ ಸೆಲ್ ಮಾಡಿದರು, 3,000 ಕೋಟಿಗೂ ಅಧಿಕ ಮೊತ್ತದ ಶೇರುಗಳನ್ನು ಇವತ್ತು ಕೂಡ ಸೆಲ್ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನೋಡ್ತಾ ಹೋಗೋದಾದರೆ ಈ ಎಲ್ಲ ಅಂಶಗಳು ನಮಗೆ ಭಾಳ ನೆಗೆಟಿವ್ ಆಗಿರ್ತದೆ. ಒಂದು ಕಂಟಿನ್ಯೂಸ್ FIIಲ್ಲಿ ಸೆಲ್ಲಿಂಗ್ ಇರ್ತಕ್ಕಂಥದ್ದು ಆ್ಯಂಡ್ ಭಾರತದ ಹಣದುಬ್ಬರ ನಾನು ಈ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ರುಪಿ ಕೂಡ 83 ದಾಟಿ ಹೋಗಿದೆ. ಅಮೆರಿಕ ಮಾರುಕಟ್ಟೆ ಕರೆಂಟ್ಲಿ ಪಾಸಿಟಿವ್ಲಿ ಟ್ರೇಡ್ ಆಗ್ತಿದೆ. ನಸ್ಟಾಕಲ್ಲಿ ರಿಕವರಿ ಕಂಡು ಬಂದಿದೆ, ಡೋಜಾನ್ಸ್ ಪಾಸಿಟಿವ್ ಇದೆ. ಯುರೋಪ್ ಮಾರುಕಟ್ಟೆಗಳು ಫ್ಲಾಟ್ ಟು ಪಾಸಿಟಿವ್ಲಿ ಟ್ರೇಡ್ ಆಗ್ತಿದೆ. ಮೇಯ್ನ್ ಆಗಿ ಡಾಲರ್ ಇಂಡೆಕ್ಸ್ 103 ಕ್ರಾಸ್ ಮಾಡಿದೆ. ನಾನು ಹೇಳ್ತಾ ಇದ್ದೆ ಡಾಲರ್ ಇಂಡೆಕ್ಸ್ ಮೇಲೆ ಹೋದಂಗೂ ಕೂಡ FIIಗಳು ನಮ್ಮಲ್ಲಿ ಸೆಲ್ಲಿಂಗ್ ಇಂಟೆನ್ಸಿಫೈ ಮಾಡ್ತಾರೆ ಅಂತ. 103 ಕ್ರಾಸ್ ಆಗಿರೋದು ಸದ್ಯಕ್ಕಂತೂ ಯಾವುದೇ ದೃಷ್ಟಿಯಿಂದ ಕೂಡ ಬುಲ್ಸ್ಗಳಿಗೆ ಒಳ್ಳೆಯದಾಗಿ ಕಾಣ್ತಾ ಇಲ್ಲ. ಕಚ್ಚಾ ತೈಲದ ಬೆಲೆ 86 ಮೇಲ್ಗಡೆ ಹೋಲ್ಡ್ ಆಗಿದೆ. 10-year ಟ್ರೆಷರಿ ಬಾಂಡ್ ಯೀಲ್ಡ್ ಸ್ಕೈ ರಾಕೆಟಿಂಗ್ ಮುಂದುವರೆದಿದೆ. ಸೊ 10-year ಟ್ರೆಷರಿ ಬಾಂಡ್ ಯೀಲ್ಡ್ ಮೇಲೆ ಹೋದರೂ ಕೂಡ ನಮ್ಮಲ್ಲಿ FIIಗಳು ಬೈಯಿಂಗ್ ಬರೋದಿಲ್ಲ. ಅಥವಾ FIIಗಳ ಸೆಲ್ಲಿಂಗ್ ಮುಂದುವರಿಯಬಹುದಾದ ಚಾನ್ಸಸ್ಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಇನ್ನು ಆಪ್ಷನ್ ಚೈನ್ ಏನು ಹೇಳುತ್ತೆ ನೋಡ್ತಾ ಹೋಗೋದಾದರೆ, ಆಪ್ಷನ್ ಚೈನಲ್ಲಿ 19,600-500 ಲೆವೆಲ್ಗಳಲ್ಲಿ ರೈಟಿಂಗ್ ನಡೀತಾ ಇದೆ. 600 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಗುರುವಾರದ ಎಕ್ಸ್ಪೈರಿಗೆ. ಡೌನ್ ಸೈಡಲ್ಲಿ 19,400 ಸಪೋರ್ಟ್ ಇದೆ, ಅಲ್ಲಿ ಕೂಡ ರೈಟಿಂಗ್ ಆಗಿದೆ ಪುಟ್. ಆ್ಯಂಡ್ 19,300 ಸಪೋರ್ಟಿಂಗ್ ಲೆವೆಲ್ಗಳು ಆಗಿದೆ. ಬಟ್ ನಾಳೆ ರಜೆ ಇರೋ ಕಾರಣದಿಂದ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತಕ್ಕಂಥದ್ದು ಸದ್ಯ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇದೆ. MM ಫೊರಾಜಿಂಗ್ ವೆರಿ ಬ್ಯಾಡ್ ಡೇ ಇವತ್ತು ನನಗೆ, ಯಾಕಂತ ಹೇಳಿದ್ರೆ ಇದನ್ನು 1053 ತಗೊಂಡಿದ್ದೆ. ಯೂಶ್ವಲಿ ನಾನು ರಿಸಲ್ಟ್ಸ್ ಇದ್ರೆ ಹೋಲ್ಡ್ ಮಾಡಲ್ಲ ಶಾರ್ಟ್ ಟರ್ಮಲ್ಲಿ ಶೇರ್ಗಳನ್ನು, ಬಟ್ ಇದನ್ನು ಹೋಲ್ಡ್ ಮಾಡಿ ತಪ್ಪು ಮಾಡಿದೆ. ಇನ್ ಲೈನ್ ವಿತ್ ಎಕ್ಸ್ಪೆಕ್ಟೇಷನ್ಸ್ ರಿಸಲ್ಟ್ಸ್ ಬಂದರೂ ಕೂಡ 7.5% ಕುಸಿತವನ್ನು ಕಂಡು ನಂದು ಹ್ಯೂಜ್ ಕ್ವಾಂಟಿಟಿ ಇತ್ತು, ಹಾಗಾಗಿ ಭಾಳ ದೊಡ್ಡ ಲಾಸ್ ಆಯಿತು. ಬಟ್ ಸ್ಟಿಲ್ ಹೋಲ್ಡ್ ಮಾಡಿದ್ದೀನಿ, ಯಾಕಂದರೆ 940 ಲೆವೆಲ್ಗಳು ನನಗೆ ಒಂದು ಸಪೋರ್ಟ್ ಕಾಣ್ತಾ ಇತ್ತು, ಹಾಗಾಗಿ ಹೋಲ್ಡ್ ಮಾಡಿದ್ದೀನಿ. ಬಟ್ ಐ ಥಿಂಕ್ ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟ್ ಆಗಿ ಬುಧವಾರ ಅದನ್ನು ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ವಿ ಗಾರ್ಡ್ 308 ಟ್ರೇಡ್ ಆಗ್ತಾ ಇದೆ.
ಇನ್ನು ನಾನು ಪೇಪರ್ ಟ್ರೇಡಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದಷ್ಟು ಷೇರುಗಳು, ರಿಯಲ್ ಟ್ರೇಡ್ ಅಲ್ಲ, ಪೇಪರ್ ಟ್ರೇಡ್. ಮೆಕ್ಡವೆಲ್ 990 ಒಂದು ಗ್ರೀನ್ ಕ್ಯಾಂಡಲ್ ಮೆಕ್ಡವೆಲ್ ಅಲ್ಲಿ ಬಂದಿದೆ, ಬಟ್ ಸ್ಟಿಲ್ ಲಾಸ್ ಅಲ್ಲಿದೆ. 1016 ಫ್ಯೂಚರ್ ಎಂಟರ್ ಆಗಿರ್ತಕ್ಕಂಥದ್ದು. ಜೆ ಎಸ್ ಡಬ್ಲ್ಯೂ ಎನರ್ಜಿಲಿ, ಜೆ ಎಸ್ ಡಬ್ಲ್ಯೂ ಸ್ಟೀಲಲ್ಲಿ ಭರ್ಜರಿ ಲಾಭ ತೋರಿಸಿತ್ತು ನನಗಿದು, ಬಟ್ ಪೇಪರ್ ಟ್ರೇಡ್ ಅಲ್ವಾ, ಬುಕ್ ಮಾಡ್ಕೊಂಡಿಲ್ಲ ಇನ್ನೂ ಹೋಗತ್ತೆ ಅಂತ. ಸೊ ಮತ್ತೆ ಬೈಯಿಂಗ್ ಲೆವೆಲ್ಗೆ ಬಂದೆ, 802 ಲೆವೆಲ್ಗಳಿಗೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಬಂದಿದೆ. ಆ್ಯಂಡ್ ಅದು ಬಿಟ್ಟರೆ ಎಲ್ ಎನ್ ಟಿ ಹೇಳಿದ್ದೆ ನಾನು, ಪೇಪರ್ ಟ್ರೇಡ್ ಫ್ಯೂಚರ್, ಎಲ್ ಎನ್ ಟಿ ಮಾತ್ರ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಲ್ಯಾಸನ್ ಇಂಟು ಬ್ರೋ, ಈವನ್ ಲಾಭದಲ್ಲೇ ಇದೆ. 2640 ಫ್ಯೂಚರ್ ಎಂಟರ್ ಆಗಿರ್ತಕ್ಕಂಥದ್ದು ಲಾಭದಲ್ಲೇ ಇದೆ. ಇಷ್ಟು ಮಾರ್ಕೆಟ್ ವೀಕ್ ಇದ್ರು ಕೂಡ ಎಲ್ ಎನ್ ಟಿ ಪರ್ಫಾರ್ಮೆನ್ಸ್ ನೋಡಿ, ಆ್ಯಂಡ್ ಸದ್ಯದಲ್ಲೇ 2700 ದಾಟಿ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 20% ಅಪ್ಪರ್ ಸರ್ಕ್ಯೂಟ್ನ ಹಿಟ್ ಮಾಡಿದ ಷೇರುಗಳು ಯಾವುದು ಇವತ್ತು? ಸ್ಕಿಪ್ಪರ್ ಟೆಕ್ಸ್ಮೋ ಪೈಪ್ಸ್, ನನ್ನ ಲಾಂಗ್ ಟರ್ಮ್ ಅಲ್ಲಿ ಇರ್ತಕ್ಕಂಥದ್ದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲುಕೋಸ್ಟ್ ಹಾಕಂಥದ್ದಲ್ಲಿ ನಿಮಗೆ ಗೊತ್ತಾಗುತ್ತೆ. ಗಾರ್ಡನ್ ರೀಚ್ ಶಿಪ್ಮೆಂಟ್, ಅದು ಕೂಡ ಶಿಪ್ಮೆಂಟ್ ರಿಲೇಟೆಡ್, ಮಸ್ಗಾಂಡ ಕೋಚಿಂಗ್ ಶಿಪ್ ಆಡ್ತಾರ. ಜೊಟ್ರಾ ಹೆಲ್ತ್ ಕೇರು, ವಿಕಾಸ್ ಲೈಫ್ ಕೇರ್ ಎಲ್ಲ ಇವತ್ತು ಸ್ಟ್ರಾಂಗ್ ಮೊಮೆಂಟಮ್ನ ಕೊಟ್ಟಿದ್ದು. ಹೆಲ್ತ್ ಕೇರ್ ರಿಲೇಟೆಡ್ ಶೇರುಗಳು ಒಳ್ಳೆಯ ಒಂದು ರ್ಯಾಲಿನ ಕೊಟ್ಟಿದ್ದು. ಟೆಕ್ನೋಕ್ರಾಫ್ಟ್ ಇಂಡಸ್ಟ್ರೀಸ್ ಕೂಡ ಒಳ್ಳೆಯ ರ್ಯಾಲಿನ ಕೊಟ್ಟಿದ್ದು, ಆ್ಯಂಡ್ ಒಳ್ಳೆಯ ಬ್ರೇಕ್ಔಟ್ ಕೂಡ ಹೌದು ಚಾರ್ಟ್ ಪ್ಯಾಟರ್ನಲ್ಲಿ. ಮಾರ್ಕೆಟ್ ಅವರ ಆದಮೇಲೆ ITC ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ 17.6% ಏರಿಕೆಯಾಗಿದೆ. ದಿವಿಸ್ ಲ್ಯಾಬ್ ಕ್ಯೂಆರ್ ಪ್ರಾಫಿಟು ಸ್ಲಂಪ್ ಆಗಿದೆ. ಇನ್ನು ಭಾಳಷ್ಟು ಮೇಜರ್ ನ್ಯೂಸ್ ಅಂತ ಹೇಳಿದ್ರೆ, ಇಂಡಿಯಾದ ಇನ್ಫ್ಲೇಷನ್ ಹಣದುಬ್ಬರ ಸರ್ಜ್ ಆಗಿರೋದು 7.44% ನೋಡಿ. ಭಾರತದ ಇನ್ಫ್ಲೇಷನ್ ಇಷ್ಟು ಪ್ರಮಾಣದಲ್ಲಿ ರೈಸ್ ಆಗಿರ್ತಕ್ಕಂಥದ್ದು 15 ತಿಂಗಳ ಹೈಯಲ್ಲಿದೆ. ಎಕ್ಸ್ಪೆಕ್ಟೇಷನ್ಸು 6.5 ಬರ್ಬೋದಂತಿತ್ತು. ಆ್ಯಂಡ್ ಜೂನಲ್ಲಿ ನಮ್ಮ ಇನ್ಫ್ಲೇಷನ್ನು 4.8% ಇತ್ತು. RBI ಟಾಲರೆನ್ಸ್ ಲಿಮಿಟು 4+2 6%ವರೆಗೆ, ಬಟ್ 7.44 ಬಂದಿರತಕ್ಕಂಥದ್ದು. ವೆಜಿಟೇಬಲ್ ಇನ್ಫ್ಲೇಷನ್ ಭಾಳ ಶೂಟ್ ಆಗಿರ್ತದೆ. ಕೋರ್ ಇನ್ಫ್ಲೇಷನ್ನು ಕಡಿಮೆ ಇದೆ, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದೆ, ಬಟ್ ಓವರ್ಆಲ್ ಇನ್ಫ್ಲೇಷನ್ನು ಇದು ಮಾತ್ರ ಯಾವುದೇ ಕಾರಣಕ್ಕೂ RBIಗೂ ಕೂಡ ಇವನ್ ಅಂತಹ ಒಂದು ಕಂಫರ್ಟೇಬಲ್ ಲೆವೆಲ್ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಈ ಸೆಂಟಿಮೆಂಟು ಅಥವಾ ಇದು ನ್ಯೂಸು ಭಾಳ ಹರ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಇನ್ವೆಸ್ಟರ್ ಸೆಂಟಿಮೆಂಟ್ನ. ಮೇ ಬಿ ನಾಳೆ ಅಮೆರಿಕದ ಮಾರ್ಕೆಟ್ಗಳಲ್ಲೂ ಕುಸಿತ ಕಾಣ್ತು ಅಂದರೆ, ಗ್ಲೋಬಲ್ ವೀಕ್ನೆಸ್ ಇತ್ತು ಅಂದರೆ ಬುಧವಾರ ಮತ್ತಷ್ಟು ಫಾಲ್ ಕಾಣ್ಬೋದು ಈ ನ್ಯೂಸಿಂದ. WPI ಇನ್ಫ್ಲೇಷನ್ ಕೂಡ ರೈಸ್ ಆಗಿದೆ, -1.36% ಅಲ್ಲಿದೆ, -4.12% ಅಲ್ಲಿ ಇತ್ತು. ಮೇನ್ಲಿ ಬಿಕಾಸ್ ಆಫ್ ವೆಜಿಟೇಬಲ್ ಪ್ರೈಸ್, ಎಸ್ಪೆಷಲಿ ಟೊಮ್ಯಾಟೊ ಪ್ರೈಸಸ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಏನಾಗತ್ತೆ ಸರ್ ಹಣದುಬ್ಬರ ಜಾಸ್ತಿ ಆದರೆ? ನೋಡಿ, RBI ರೇಟ್ ಹೈಕ್ನ ಮಾಡ್ತಾ ಇತ್ತು, ಹಣದುಬ್ಬರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪಾಸ್ ಮಾಡಿದೆ ಸದ್ಯಕ್ಕೆ, ಲಾಸ್ಟ್ ಮೀಟಿಂಗಲ್ಲೂ ಪಾಸ್ ಮಾಡಿತ್ತು. ಬಟ್ ಈ ಪ್ರಮಾಣದ ಒಂದು ಇನ್ಫ್ಲೇಷನ್ ಏರಿಕೆ RBI ಕೂಡ ತಲೆ ಕೆಡಿಸಿರುತ್ತೆ. ಸೊ ಆದರೆ RBI ಮೊನ್ನೆ ಸ್ಟೇಟ್ಮೆಂಟಲ್ಲಿ ಹೇಳಿದೆ ವೆಜಿಟೇಬಲ್ ಪ್ರೈಸಸ್ ಒಂದು 2 ತಿಂಗಳಲ್ಲಿ ಕೂಲ್ ಆಗತ್ತೆ ಅಂತ. ಸೊ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ನು ಕೂಲ್ ಆಗ್ಬೋದು, ಬಟ್ ಸ್ಟಿಲ್ ರೇಟ್ ಕಟ್ ಅಂತೂ ಸದ್ಯಕ್ಕೆ ಇಲ್ವಲ್ಲ. ಸೊ ಆ ಸೆಂಟಿಮೆಂಟ್ ಸಾಕು ಹರ್ಟ್ ಮಾಡೋಕ್ಕೆ ಇನ್ವೆಸ್ಟರ್ ಸೆಂಟಿಮೆಂಟ್ನ. ಆ್ಯಂಡ್ ಅದು ಬಿಟ್ಟರೆ SJVN ಶೇರುಗಳು ಭಾಳಷ್ಟು ಆರ್ಡರ್ಗಳು ಇದಕ್ಕೆ ಸಿಗ್ತಾ ಇದೆ. ಸೂಪರಾಗಿ ಫಂಡಮೆಂಟಲ್ಸಲ್ಲಿ ಇವನ್ ಸ್ಟ್ರಾಂಗ್ ಇದೆ, ಮತ್ತಷ್ಟು ಮೇಲಕ್ಕೆ ಹೋಗ್ಬೋದು. SJVN ಒಂದು ಗಮನವನ್ನು ಇಡಿ, ಒಳ್ಳೆಯ ಆರ್ಡರ್ಗಳು ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ಯೂಸ್ ಮೈ ಟ್ರಿಪ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ, ಇಯರ್ ಪ್ರಾಫಿಟ್ ಡಿಕ್ಲೈನ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಡೀತಕ್ಕಂಥ ಮಾಹಿತಿಗಳು. ಸದ್ಯದ ಡಾಟಾಗಳ ಪ್ರಕಾರ ಮಾರುಕಟ್ಟೆ ಬಹಳ ವೀಕ್ ಇದೆ. ಆಲ್ ದ ವೇ ಇವಾಗ ಗ್ಲೋಬಲ್ ಮಾರುಕಟ್ಟೆಗಳು ಹೇಗೆ ಸಪೋರ್ಟಿವ್ ಮಾಡ್ತಾ ಇರೋದು ಇಂಪಾರ್ಟೆಂಟ್. ಆ್ಯಂಡ್ ಡಾಲರ್ ಇಂಡೆಕ್ಸ್ ಕಂಟಿನ್ಯೂ ಆಗಿ ರೈಸ್ ಆಯಿತು, ಅಮೆರಿಕದ ಮಾರ್ಕೆಟ್ ಫಾಲ್ ಆಯಿತು, ನೋಡಿ ಡೋ ಜೋನ್ಸ್ ನೆಗೆಟಿವ್ ಟರ್ನ್ ಆಗ್ಬಿಡುತ್ತೆ ಆಲ್ರೆಡಿ. ಬಾಂಡ್ ಇಲ್ಡ್ ಮೇಲೆ ಹೋಯ್ತು ಅಂದರೆ ಎಫ್ಐಗಳು ಅದು ಕಂಟಿನ್ಯೂ ಸೆಲ್ಲಿಂಗ್ ಮುಂದುವರಿಬೋದು. ನಿಫ್ಟಿ ಆಲ್ ದ ವೇ ಅಥವಾ ಸೊರಾ ಟೆಸ್ಟ್ ಮಾಡುವ ಚಾನ್ಸಸ್ ಕೂಡ ಇದೆ, ಬಟ್ ಥಿಂಗ್ಸ್ ಕ್ಯಾನ್ ಆಲ್ಸೋ ಚೇಂಜ್ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಸ್ವತಂತ್ರೋತ್ಸವದ ಶುಭಾಶಯಗಳು. ಟೇಕ್ ಕೇರ್, ಶುಭರಾತ್ರಿ.